Hi. Nanihin mo, one and only Gianni Bama, Shanti Shenoy. Un vishya helik ito. Adike, video maartta edane. Nanu nan amma 75 varsha vayasagide. Avarige yavagalu fruits tandu kodtini. Fruits andre kannadadalli hannu ampalu. Vayasagide alla. ಏನಾದರೂ ತಿನ್ಬೇಕು ಅಂತ ಆಸೆ ಆದರೆ ತಿನ್ನಲಿ ಅಂತ ಒಂದು ಸ್ವಲ್ಪ ಫ್ರೂಟ್ಸ್ ನಾನು ಸ್ಟೋಕ್ ಇಟ್ಕೊತೀನಿ. ನೀವಾದರೂ ಅಷ್ಟೇ ಫ್ರೂಟ್ಸ್ ತಂದರೆ ಏನು ತಂದ ತಕ್ಷಣ ಲಬಕ್ ಬಬಕ್ ಅಂತ ತಿಂತೀರಾ, ಇಲ್ಲ ತಾನೇ ಒಂದೆರಡು ದಿವಸ ಬಿಟ್ಟು ತಿನ್ನ ಅಂತ ಹೇಳ್ಕೊಂಡು ಒಂಚೂರೇ ತಿಂತೀರಾ. ಹಾಗೆ ತಂದಿಟ್ಟರೆ ಕರ್ಮಕಾಂಡ ಏನಾಗಿದೆ ಗೊತ್ತಾ? ನಾನು ತೋರಿಸ್ತೀನಿ ನೋಡಿ. ಬಾಳೆಹಣ್ಣು ಕುಲಗಟ್ಟೋಗಿದೆ. ಆ್ಯಪಲು ನಮ್ಮಮ್ಮ ಅರ್ಧ ತಿಂದ್ಮೇಲೆ ತೋರಿಸ್ತಾ ಇದ್ದಾರೆ, ಏ ಇದೇನೆ ಬಣ್ಣ ಚೇಂಜ್ ಆಗಿದೆ ಅಂತ. ಮತ್ತೆ ಪೈನಾಪಲ್ ತಗೊಳ್ಳೋವಾಗ ಹೇಳಿದ, ಅದು ನನ್ನ ಮಗ ಹೇಳಿದ, ಏನು ಅಮ್ಮ ಇದು ಹಸಿರು ಕಲರ್ ಇದೆಯಲ್ಲ, ಇದು ಹಣ್ಣಾಗಿದೆ. ಇಲ್ಲ ಇಲ್ಲ ಅದು ಒಳಗಡೆ ಸ್ವೀಟ್ ಆಗಿದೆ ಅಂದ. ಆಯಿತು, ನನ್ನ ಮಗ ತೊಗೊಂಡು ಬಂದ. ನೋಡಿದ ತಕ್ಷಣ ನಾನು ಹೇಳಿದೆ, ಏನು ಮಗ ಇದು ಹಣ್ಣಾಗಿಲ್ಲಲ್ಲ, ಯಾಕೆ ತೊಗೊಂಡು ಬಂದು? ಇಲ್ಲ ಅಮ್ಮ ಅಂಗಡಿಯವನು ಹೇಳ್ದ ಸ್ವೀಟ್ ಇದೆ ಅಂತ. ಸರಿ, ಏನಪ್ಪ ಅಂಗಡಿಯವನಿಗೆ ಜಾಸ್ತಿ ಗೊತ್ತಿದೆ, ನನಗೆ ಗೊತ್ತಿರೋದು ಸ್ವಲ್ಪ ಕಡಿಮೆ ಕಮ್ಮಿ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಯಿತಾ, ಕಟ್ ಮಾಡಿ ನೋಡ್ತೀನಿ. ಒಳಗಡೆ ಬಿಳಿ ಬಿಳಿ ಹಣ್ಣಾದರೆ ಒಂಚೂರು ಹಳದಿ ಆ ಬಣ್ಣಕ್ಕೆ ಬರುತ್ತೆ, ಅದೂ ಇಲ್ಲ. ಬಾಯಿಗೆ ಹಾಕಿದ್ರೆ ಆ ಕಡೆ ಹುಳಿನೂ ಇಲ್ಲ ಸಿಹಿನೂ ಇಲ್ಲ, ಸಪ್ಪೆ ಅಂದರೆ ಬರೀ ಸಪ್ಪೆ. ನನ್ನದೊಂದೇ ಪ್ರಶ್ನೆ ನನ್ನ ಮಗನಿಗೆ, ನೀನು ದುಡ್ಡು ಕೊಟ್ಟು ತೊಗೊಂಡು ಬಂದಿದೆ ಅಲ್ಲ ಮಗನೇ, ನಿಮಗೇನದು ಫ್ರೀ ಕೊಟ್ರ? ಫ್ರೀ ಕೊಟ್ಟಿರೋ ಥರ ದಾನ ಮಾಡಿರೋ ಥರ ತೊಗೊಂಡು ಬಂದು ಇಲ್ಲಿ ನಮ್ಮ ಮನೇಲಿ ಇಟ್ಟಿದೆಯಲ್ಲ, ನಿನಗೆ ಅಲ್ಲೇ ಮಾತಾಡೋಕ್ಕಾಗಿಲ್ವಾ ಅಂದರೆ ಇರಲಿ ಬಿಡಮ್ಮ ನೆಕ್ಸ್ಟ್ ನೋಡ್ತೀನಿ ಅಂತಂದ. ಆಯಿತಾ, ಇವತ್ತು ನಾನು ಬಾಳೆಹಣ್ಣು ನೋಡ್ತೀನಿ. ಅಯ್ಯೋ ದೇವ, ತಿನ್ನೋದಕ್ಕೆ ಬಿಡಿ, ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ, ಆ ಥರ ಇದೆ. ಆಯಿತಾ, ನಾನು ಏನು ಹೇಳಬೇಕು ನನಗೆ, ನೀವೆಲ್ಲರೂ ಹೇಳಬೇಕಾದ್ದು ಒಂದೇ, ವೀಕ್ಷಕರು ನೀವು. ನನ್ನ ಮಗನಿಗೆ ಹೇಳಿದೆ, ಹೋಗ ಅಲ್ಲಿ ಹೋಗಿ ಸ್ವಲ್ಪ ಎರಡು ಮಾತಾಡಿ ಬಾ ಅಂದರೆ, ಅಯ್ಯಯ್ಯಪ್ಪ ನನಗೆ ಸೀನ್ ಕ್ರಿಯೇಟ್ ಮಾಡೋದಕ್ಕಿಲ್ಲ, ಬೇಕಾದ್ರೆ ನೀನೇ ಹೋಗು. ನನಗಂತೂ ಶೂರ್ಪನಕ್ಕೆ ಅಂತಲೇ ಕರೀತಾರೆ, ಎಲ್ಲೋದ್ರೂ ಜಗಳ ಗಂಟಿ ಹೆಸರೇ ನನಗೆ. ನಾನು ಯಾಕಂದರೆ ಈ ಥರ ಎಲ್ಲ ನೋಡಿದರೆ ಮಾತಾಡ್ತೀನಿ, ನನಗೆ ಮಾತಾಡೋದು ಸುಮ್ಮನಿರೋಕ್ಕಾಗಲ್ಲ. ನೀವೆಲ್ಲ ಮಾತಾಡ್ತೀರಾ, ಕಮೆಂಟ್ ಮಾಡಿ. ಈ ಥರ ನಿಮಗಾದರೆ ನೀವೇನು ಮಾಡ್ತೀರಾ, ಕಮೆಂಟ್ ಮಾಡಿ. ಇವಾಗ ನನಗೆ ಹೀಗಾಗಿದೆಯಲ್ಲ, ಕಾಮೆಂಟ್ ಮಾಡಬೇಕು, ಅದನ್ನು ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾನು ಏನು ಮಾಡಬೇಕು ಅಂತ ಹೇಳಿ. ಎಷ್ಟು ದಿವಸದಿಂದ ಇದನ್ನು ಸಹಿಸ್ತಾ ಇದ್ದೀನಿ ಗೊತ್ತಾ? ಬೇಡ, ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೇ ಅಂದ್ಕೊಂಡಿತ್ತು. ಸರಿ ಹೋದದ್ದು ಯಾವುದೂ ಇಲ್ಲ, ರೆಗ್ಯುಲರಾಗಿ ಡೈಲಿ ಹೋಗಿ ತರ್ತಾ ಇರೋ ಅಂಗಡಿಯಿಂದಲೇ ತೊಗೊಂಡು ಬಂದಿದ್ದು ನಾನು. ಆಯಿತಾ, ಹೊಸ ಅಂಗಡಿಯಿಂದ ಯಾರೋ ಗೊತ್ತಿಲ್ದಿರೋರ ಹತ್ರ ತೊಗೊಂಡಿದ್ದಲ್ಲ, ರೆಗ್ಯುಲರಾಗಿ ತೊಗೊಳ್ತಾ ಇರೋ ಅಂಗಡಿಯವರೇ ಈ ರೀತಿ ಮಾಡಿದರೆ ನಾನು ನಿಮ್ಮನ್ನು ಕೇಳೋದು ಅಪರೂಪಕ್ಕೆ ಅಥವಾ ನಿತ್ಯ ಯಾವುದಾದ್ರೊಂದು ಒಂದು ಬೇರೆ ಅಂಗಡಿಲೋ ಅಥವಾ ಹಿಂಗೆ ಸುಮ್ಮನೆ ಮಾರ್ಗದಲ್ಲಿ ಹೋಗೋ ಒಂದು ತಳ್ಳು ಗಾಡಿಯವ್ರ ಹತ್ರ ತೊಗೊಂಡ್ರಿ, ಅವಾಗ ಈ ಥರ ಕೊಟ್ಟರೆ ಎಲ್ಲಿ ಬೆನ್ನು ಹಿಡಿದು ಹೋಗ್ತೀರಾ? ಅವ್ರದ್ದು ನೀವು ಕೊಟ್ಟಿರೋ ದುಡ್ಡು ತಾನೇ ಹಣ್ಣಲ್ವಲ್ಲ, ಕಷ್ಟಪಟ್ಟು ದುಡ್ಡಿರೋ ದುಡ್ಡು ತೊಗೊಂಡೋಗಿ ನಾವು ಅಲ್ಲಿ ಹಣ್ಣು ಮಾರೋನಿಗೆ ಸುರಿತಾ ಇದ್ದೀವಲ್ಲ, ಅದು ಯಾಕೆ ಸುರಿತಾ ಇದ್ದೀವಿ, ಯಾಕೆ ಸುರಿಬೇಕು? ಈ ಥರ ನಮ್ಮ ದುಡ್ಡು ವೇಸ್ಟ್ ಮಾಡಿದರೆ ನಾವು ಯಾಕೆ ಸುಮ್ಮನೆ ಇರಬೇಕು? ನಾನೇನು ಮಾಡಬೇಕು ಇದನ್ನು ನನಗೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ತಿಳಿಸಿ, ನನಗೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಯಾರಾದರೂ ನನಗೆ ಒಂದೊಳ್ಳೆ ಮಾರ್ಗದರ್ಶನ ಕೊಡಿ, ಯಾಕಂದರೆ ಇಂಥ ಹಣ್ಣು ಹಂಪಲುಗಳ ಅಂಗಡಿಗಳಲ್ಲಿ ಅವರು ಸರಿಯಾದ ಬಿಲ್ ಕೊಡಲ್ಲ, ಅವರು ಬರೇ ಒಂದು ಚೀಟಿಯಲ್ಲಿ ಬರೆದು ಕೊಡ್ತಾರೆ. ಆ ಚೀಟಿಯಲ್ಲಿ ಬರೆದಿರೋದನ್ನ ನಾನೇನು ಮಾಡಲಿ, ಅವ್ರ ಹತ್ರನೇ ತೊಗೊಂಡದ್ದು ಅಂತ ನಾನು ಹೇಗೆ ಹೇಳಲಿ? ನನ್ನ ಹತ್ರ ಪ್ರೂಫ್ ಇಲ್ಲ, ನಾನು ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ನನಗೆ ಸರಿಯಾದ ಮಾರ್ಗದರ್ಶನ ದಯವಿಟ್ಟು ವೀಕ್ಷಕರಲ್ಲಿ ಯಾರಾದರೂ ಒಬ್ಬರು ಅಥವಾ ಎಲ್ಲರೂ ತಿಳಿಸಿ ಪ್ಲೀಸ್. ಐ ವೇಟಿಂಗ್ ಫಾರ್ ದ ರಿಪ್ಲೈ, ಐ ವೇಟಿಂಗ್ ಫಾರ್ ದ ಸಜೆಷನ್. ಐ ಆಮ್ ಸೋ ಮಚ್ ಕನ್ಫ್ಯೂಸ್ಡ್, ಏನು ಮಾಡಬೇಕು ಪ್ಲೀಸ್, ನನ್ನ ಕನ್ಫ್ಯೂಷನ್ ದೂರ ಮಾಡಿ, ನನಗೆ ಹೆಲ್ಪ್ ಮಾಡಿ ಪ್ಲೀಸ್, ಹೆಲ್ಪ್ ಮೀ ಪ್ಲೀಸ್, ಥ್ಯಾಂಕ್ ಯು, ಬಾಯ್.